ಕೊಪ್ಪಳದಲ್ಲಿ ಮೀಟಿಂಗ್ ಸಂದರ್ಭದಲ್ಲೇ ಜನಪ್ರತಿನಿಧಿಯ ಸಾವಾಗಿದೆ. ಮುಖಂಡರ ಸಭೆಯಲ್ಲೇ ಕೊನೆಯುಸಿರನ್ನ ಎಳೆದಿದ್ದಾರೆ. ಸೊ ಯಾವ ಕಾರಣಕ್ಕಾಗಿ ಏನು ಅಂತ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಜಿಲ್ಲಾ ಪಂಚಾಯತ್ ಕ್ಷೇತ್ರ ಮರು ವಿಂಗಡಣೆ ಹಿನ್ನೆಲೆಯಲ್ಲಿ ಒಂದು ಸಭೆ ನಡೀತಾ ಇತ್ತು ಕೊಪ್ಪಳದಲ್ಲಿ. ಈ ಸಭೆ ಸಂದರ್ಭದಲ್ಲಿ ಮುಖಂಡರ ಮಧ್ಯದಲ್ಲೇ ಕೊನೆಯುಸಿರನ್ನ ಎಳೆದಿದ್ದಾರೆ ಜನಪ್ರತಿನಿಧಿಯೊಬ್ಬರು. ಕೊಪ್ಪಳ ತಾಲೂಕಿನ ಆನೆಗೊಂದಿಯಲ್ಲಿ ಘಟನೆ ನಡೆದಿದೆ. ಆನೆಗೊಂದಿ ಗ್ರಾಮದ ಶ್ರೀ ರಂಗನಾಥ ದೇವಸ್ಥಾನದಲ್ಲಿ ಸಭೆ ನಡೀತಾ ಇತ್ತು. ಆ ಸಭೆಯಲ್ಲೇ ಕೊನೆಯುಸಿರನ್ನ ಎಳೆದಿದ್ದಾರೆ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯ ಕಾಂಗ್ರೆಸ್ನ ಹಿರಿಯ ಮುಖಂಡ ಪ್ರವೀಣ್ ಕುಮಾರ್ ಅನ್ನೋರು ಸಾವನ್ನಪ್ಪಿದ್ದಾರೆ. ಕೊಪ್ಪಳದ ಆನೆಗೊಂದಿಯಲ್ಲಿ ಈ ಘಟನೆ ನಡೆದಿದೆ. ಆನೆಗೊಂದಿಯ ರಂಗನಾಥ ದೇವಸ್ಥಾನದಲ್ಲಿ ಸಭೆ ನಡೀತಾ ಇತ್ತು. ಆ ಸಭೆ ಮಧ್ಯದಲ್ಲೇ ಇವರು ಕೊನೆಯುಸಿರನ್ನ ಎಳೆದಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡ ಪ್ರವೀಣ್ ಕುಮಾರ್ ಅಂತ ಫೋಟೋದಲ್ಲೂ ಕೂಡ ತೋರಿಸ್ತಾ ಇದ್ದೀವಲ್ಲ, ಇವರೇ ಫಸ್ಟು ಪ್ರಜ್ಞೆ ತಪ್ಪಿದ್ದಾರೆ. ಇವರು ಪ್ರವೀಣ್ ಕುಮಾರ್ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಾಗ ಕೊನೆಯುಸಿರನ್ನ ಎಳೆದಿದ್ದಾರೆ. ಕೊಪ್ಪಳದಲ್ಲಿ ಸಭೆ ವೇಳೆಯೇ ಜನಪ್ರತಿನಿಧಿ ಸಾವನ್ನಪ್ಪಿದ್ದಾರೆ. ಮುಖಂಡರ ಸಭೆ ನಡೀತಾ ಇತ್ತು, ಆ ಟೈಮ್ನಲ್ಲಿ ಆಗಿರೋ ಘಟನೆ ಇದು. ಜಿಲ್ಲಾ ಪಂಚಾಯತ್ ಕ್ಷೇತ್ರ ಮರು ವಿಂಗಡಣೆ ಹಿನ್ನೆಲೆಯಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ರು. ಮುಖಂಡರ ಸಭೆ ದೇವಸ್ಥಾನದಲ್ಲಿ ಸಭೆ ನಡೀತಾ ಇತ್ತು. ಆನೆಗೊಂದಿಯಲ್ಲಿ ಸಭೆ ನಡೀತಾ ಇತ್ತು ಶ್ರೀ ರಂಗನಾಥ ದೇವಸ್ಥಾನದಲ್ಲಿ. ಆ ಟೈಮ್ನಲ್ಲಿ ಇವರು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡ ಪ್ರವೀಣ್ ಕುಮಾರ್ ಅಂತ ಹೇಳಿ ಕೇಳಿ ಇವರು ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯ ಕೂಡ ಆಗಿದ್ದಾರೆ. ಇವರು ಪ್ರಜ್ಞೆ ತಪ್ತಾ ಇದ್ದಂತೆ ಇಮ್ಮಿಡಿಯೇಟ್ ಆಗಿ ಅಲ್ಲಿಂದ ಆಸ್ಪತ್ರೆ ಕರ್ಕೊಂಡು ಹೋಗೋ ಪ್ರಯತ್ನ ಎಲ್ಲ ಆಗಿದೆ. ಆದರೆ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಾಗಲೇ ಇವರು ಕೊನೆಯುಸಿರನ್ನು ಎಳೆದಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜ್. ಬಸವರಾಜ್, ನಿಜಕ್ಕೂ ಒಂಥರ ಬೇಸರದ ಸುದ್ದಿ ಇದು. ಈ ಥರ ಸಭೆ ಆಗುವಂಥ ಟೈಮ್ನಲ್ಲೇ ಅವ್ರ ಪ್ರಜ್ಞೆ ತಪ್ಪಿದ್ದು, ಏನಾಗಿತ್ತಂತೆ ಘಟನೆ ಬಗ್ಗೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಸಮೇತ ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ಬರುವಂತಹ ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳ ಮರು ವಿಂಗಡಣೆ ಸಂದರ್ಭದಲ್ಲಿ ಆನೆಗೊಂದಿ ಜಿಪಂ ಕ್ಷೇತ್ರ ಜಿಲ್ಲಾ ಪಂಚಾಯತಿ ಕ್ಷೇತ್ರವನ್ನ ಬೇರೆ ಹೆಸರಿನಿಂದ ಕರೆಯಲಾಗಿತ್ತು. ಹಾಗಾಗಿ ಅದನ್ನು ವಿರೋಧಿಸಿ ಆನೆಗೊಂದಿಯಲ್ಲಿ ಇವತ್ತು ಪಕ್ಷಾತೀತವಾಗಿ ಅಂದ್ರೆ ಎಲ್ಲ ಪಕ್ಷದ ಮುಖಂಡರು ಕೂಡ ಮತ್ತು ಗ್ರಾಮಸ್ಥರು ಸೇರಿ ಸಭೆ ನಡೆಸಿದ್ರು. ಆ ಸಭೆಯಲ್ಲಿ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯ ಮತ್ತು ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಪ್ರವೀಣ್ ಅವರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ರು. ಇದು ಪಕ್ಷಾತೀತ ಸಭೆ ಆಗ್ಬೇಕು, ಇಲ್ಲಿ ಪಕ್ಷ ಮುಖ್ಯ ಅಲ್ಲ, ನಮ್ಮ ಆನೆಗೊಂದಿ ಇದು ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ, ಹಾಗಾಗಿ ಆನೆಗೊಂದಿ ಹೆಸರು ಉಳಿಬೇಕು ಅನ್ನುವಂಥ ತಮ್ಮ ಅಭಿಪ್ರಾಯವನ್ನ ಹೇಳಿ ತಮ್ಮ ಆಸನಕ್ಕೆ ಹೋಗ್ತಿದ್ದಂತೆ ಇದ್ದಕ್ಕಿದ್ದ ಹಾಗೆ ಕುಸಿದು ಬೀಳ್ತಾರೆ. ಬಹುಶಃ ಅವರ ಶುಗರ್ ಲೆವೆಲ್ ಕಡಿಮೆ ಆಗಿತ್ತು ಅನ್ನುವಂಥದ್ದು ಅಲ್ಲಿ ಸಭೆಯಲ್ಲಿ ಹಾಜರಿದ್ದಂತಹ ಸ್ಥಳೀಯರು ಹೇಳುವಂತ ಮಾತು. ಶರ್ಮಿತಾ, ಫೈನ್ ಅಂದ್ರೆ ಅವ್ರು ಕುಸ್ತು ಬಿದ್ರಲ್ಲ ಅವಾಗ್ಲೇ ಅವ್ರ ಪ್ರಾಣ ಪಕ್ಷಿ ಹಾರೋಗಿತ್ತ ಅಥವಾ ಆಸ್ಪತ್ರೆ ಕರ್ಕೊಂಡು ಹೋಗೋ ಮಾರ್ಗ ಮಧ್ಯದಲ್ಲ ಅಥವಾ ಆಸ್ಪತ್ರೆಗೆ ಹೋದ್ಮೇಲೆ ಡಾಕ್ಟರ್ ಕನ್ಫರ್ಮೇಶನ್ ಕೊಟ್ರ? ಅವ್ರು ತಕ್ಷಣ ಕುಸ್ತು ಬಿದ್ದಾಗ ಪ್ರಜ್ಞೆ ತಪ್ಪಿತ್ತು. ಸಭೆಯಲ್ಲಿ ಹಾಜರಿದ್ದಂತ ಅವರು ತಕ್ಷಣ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಅವರು ಅಸುನೀಗಿದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈ ದೃಶ್ಯದಲ್ಲೂ ನಾವು ನೋಡ್ತಾ ಇದೀವಿ, ತೋರಿಸ್ತಾ ಇದೀವಲ್ಲ. ಈಗ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಹಿಂದ್ಗಡೆ ಅವ್ರನ್ನ ಆಮೇಲೆ ಮಾರ್ಕ್ ಮಾಡಿ ತೋರಿಸ್ತೀವಿ ನಿಮ್ಗೆ. ಇದ್ದಕ್ಕಿದ್ದಂತೆ ಅವ್ರು ಕುಸ್ತು ಬಿದ್ದುಬಿಡಿದ್ದಾರೆ, ಅಲ್ಲಿ ಪ್ರಜ್ಞೆ ತಪ್ಪು ಹೋಗಿದೆ ಅವ್ರಿಗೆ. ಏನು ಸಭೆ ನಡೀತಾ ಇತ್ತು, ಅಲ್ಲಿ ತಮ್ಮ ತಮ್ಮ ವಿಚಾರಗಳನ್ನ ಜನಪ್ರತಿನಿಧಿಗಳು ಮಂಡಿಸ್ತಾ ಇದ್ರು. ಆ ಟೈಮ್ನಲ್ಲಿ ಬೀಳ್ತಾ ಇದ್ದಂತೆ ಎಲ್ಲ ಗಮನಕ್ಕೆ ಬಂದಿದೆ ಅದು. ಸೊ ಅಲ್ಲಿಂದ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ಪ್ರಯತ್ನಗಳು ಆಗಿದೆ. ಆದರೆ ಅವರು ಕೊನೆಯುಸಿರನ್ನ ಆಗಲೇ ಎಳೆದುಬಿಟ್ಟಿದ್ರು. ಸೊ ಈಗ ಚರ್ಚೆ ಆಗ್ತಿರೋದು ಅವರ ಶುಗರ್ ಲೆವೆಲ್ ಬಹುಶಃ ಕಡಿಮೆ ಆಗಿತ್ತು ಅಂತ ಅನಿಸುತ್ತೆ ಅನ್ನೋ ಚರ್ಚೆಗಳು ಆಗ್ತಾ ಇದೆ. ವೈದ್ಯರು ಈ ಬಗ್ಗೆ ಅಧಿಕೃತವಾಗಿ ಹೇಳಬೇಕಾಗತ್ತೆ. ಆದರೆ ಈ ಥರ ಒಂದು ಸಾವಾಗಿರೋದ್ರಿಂದ ಸಹಜವಾಗಿ ಅಲ್ಲಿನ ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರಿಗೆ ಒಂಥರ ಶಾಕ್ ಆಗಿದೆ. ಶಾಸಕರು ಓಟ್ ಹಾಕ್ಸ್ಕೊಂಡಿರ್ತಾರ, ಕೆಲಸಗಳು ಮಾಡ್ಬೇಕು ಏನ್ ಮಾಡ್ಬೇಕು ಏನ ಅಂತ ಕೇಳಿರ್ತಾರ ಕೇಳ್ತಾರ. ನೀವು ಯಾರ ಪಕ್ಷದವ್ರ ಬೇಜಾರು ಮಾಡ್ಕೋಬೇಡ ದಯಮಾಡಿ, ಯಾಕಂದ್ರೆ ಎಲ್ಲ ಪಕ್ಷಗಳು